ಇದ್ದಾರೆ ಅಂಬೇಡ್ಕರ್ ಅವರು ಇದ್ದಾರೆ. ಅಂಬೇಡ್ಕರ್ ಜೀವನ ಬಾಲ್ಯದಲ್ಲಿ ಬಹಳ ಕಷ್ಟ ಆಗಿತ್ತು ಎಲ್ಲರದು ಅಷ್ಟೇ. ತುಂಬಾ ಅಲ್ಲಿರೋರು ಬಹಳ ಅವರ ಬಾಲ್ಯ ಜೀವನಗಳು ಅಬ್ದುಲ್ ಕಲಾಂ ಆಗಿರ್ಬೋದು ಅವರೆಲ್ಲ ಬಹಳ ಕಷ್ಟಪಟ್ಟು ಇವತ್ತು ಎತ್ತರವಾದಂತಹ ಸ್ಥಾನಕ್ಕೆ ಹೋದ್ರು. ಅವ್ರನ್ನೆಲ್ಲ ನಾವು ಪ್ರತಿದಿನ ನೋಡ್ತಾ ಇದ್ರೆ ನಾವು ಆ ರೀತಿ ಹಾಕ್ಬೋದು ಅಂತ ಒಂದು ಇನ್ಸ್ಪಿರೇಷನ್ನು ನಮ್ಮಲ್ಲಿ ಬರಲಿ ಅಂತ ಅದನ್ನೆಲ್ಲ ಬೆಳೆಸಿದ್ದಾರೆ. ಅದೇ ರೀತಿ ನಾವು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದೆ ಆದರೆ ನಾವು ಭಗವಂತನ ಅನುಗ್ರಹ ನಮಗೆ ಬಹಳ ಬೇಗ ಲಭಿಸುತ್ತೆ. ಇದಕ್ಕೆ ಈಗ ಕಡೆಯದಾಗಿ ಇದನ್ನು ಸ್ಥಾಪನೆ ಮಾಡಿದಂತಹ ನಮ್ಮ ಚಂದ್ರರೆಡ್ಡಿಯವರು ಬಂದು ಕೆಲವು ಮಾತುಗಳನ್ನು ಇದ್ರ ಬಗ್ಗೆ ಅನುಭವದ ಬಗ್ಗೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸ್ವಾಮಿ ರಾಂಡ ಈ ಆಶ್ರಮವನ್ನು ಪ್ರಾರಂಭ ಮಾಡಲು ನಾನು ನಮ್ಮ ಮಿಸ್ಸಸ್ ಅಂದರೆ ನಮ್ಮ ಹೆಂಗಸರು ಈ ಕಟ್ಟಡ ಕಟ್ತಾ ಇದ್ರೆ ನಾವಿಬ್ಬರೇ ನೀರು ಹಾಕಿದ್ದೀವಿ. ಇದಕ್ಕೆ ಈ ಗೋಡೆಗಳು ನಡೆಸೋದಕ್ಕೆ ನಾವಿಬ್ಬರೇ ಮಾಡಿದ್ದೀವಿ. ಈ ಒಂದು ಬಿಲ್ಡಿಂಗಿಗೆ ಪಂಪಿಲ್ಲ ಏನಿಲ್ಲ. ಆ ಬಿಲ್ಡಿಂಗೇ ಎಲ್ಲ ಪಂಪು ರೆಡಿ ಎಲ್ಲ ಇತ್ತು. ಆಮೇಲೆ ನೀರು ಹಾಕಿದ್ದೀವಿ. ಏನೋ ಕೆಲವು ಸ್ವಲ್ಪ ಜನ ನಾನು ಒಂದು 10 ಲಕ್ಷ ನೆನಪಿಕೊಂಡು ದಾನ ಕೊಟ್ಟಿದ್ದಾರೆ. ಇಲ್ಲ ಅಂತಲ್ಲ ಮಿಕ್ಕಿದ್ದೆಲ್ಲನೂ ನಮ್ಮ ಸ್ವಯಾಗಿಂದ ಮಾಡಿದ್ದೀವಿ. ಇದು ಯಾಕೆ ಮಾಡಿದ್ವಿ ನಾವು ಸತ್ಯ ಹೇಳ್ಬೇಕಂದ್ರೆ ಮೊದಲನೇ ಸ್ವಾಮಿ ನಮಗೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿ ಆ ಮಠಕ್ಕೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಎಲ್ಲ ಮಠಗಳು ಎಲ್ಲೆಲ್ಲಿದೆಯೋ ಮಠಗಳು ಈ ಮಠಗಳೆಲ್ಲ ಸುತ್ತಿದ್ದೀನಿ. ಮಠಗಳೆಲ್ಲ ಸುತ್ತಿದ ಮೇಲೆ ನಾನು ಯಾಕೆ ಮಾಡಿಕೊಡ್ತು ಅಂತ ಹೋಗಿ ಸಿದ್ಧಗಂಗಾ ಸ್ವಾಮಿಗಳಿಗೆಪ್ಪ ಆಶೀರ್ವಾದ ಮಾಡಿ ಪೂಜೆ ಮಾಡಿ ಸ್ವಾಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಣಿಗಳಾಗಿದ್ರು ಅವರು. ಆವಾಗ ಆಶೀರ್ವಾದ ಕೊಟ್ಟರು ಬಂದು ತಳಾಗೆ ಎಂಟು ದಿವಸಕ್ಕೆ ತಳಾಗೆ ಶುರು ಮಾಡಿದೆ. ನಾನು ಬಡ ಮಕ್ಕಳು ಸಹ ಸೇವೆ ಮಾಡಬೇಕು ನನಗೆ ಭಾಷೆ ಮಾಡೋದು ಮುಖ್ಯ ಅಲ್ಲ ಸೇವೆ ಮಾಡಬೇಕು ಅನ್ನೋದು ಒಂದೇ ನಾನು ಎಲ್ಲ ಮಟ್ಟ ಸಿಕ್ಕಿದ್ದೀನಿ. ಒಂದು ಮಠ ಬಿಟ್ಟಿಲ್ಲ ಎಲ್ಲಿರೋ ಮಠ ಬಿಟ್ಟಿಲ್ಲ. ನಮ್ಮ ಸುತ್ತಮುತ್ತಲು 200 ಕಿಲೋಮೀಟರ್ದಲ್ಲಿ ಎಲ್ಲಿದ್ರೂ ಎಲ್ಲ ಮಾಡ್ಕೊಂಡು ಅಲ್ಲಿ ಏನಿದೆ ಎಲ್ಲಿ ಎಲ್ಲ ಅರ್ಥ ಮಾಡ್ಕೊಂಬಂದು ನಾನು ಇದ್ರು ಮಾಡಿದ್ದೀನಿ.
ಹೇಳ್ಕೊಡ್ತೀನಿ ಮಂತ್ರ ಬಹಳ ಸುಲಭ ಎಲ್ಲರೂ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಸರ್ಜಾಪುರ ರೋಡ್ ಬೆಂಗಳೂರು ಅಲ್ಲಿ ನಾವು ನೂತನವಾಗಿ ಚಂದ್ರಾರೆಡ್ಡಿಯವರ ನೇತೃತ್ವದಲ್ಲಿ ನೂತನವಾಗಿ ಒಂದು ಸೇವಾಶ್ರಮ ಆಶೀರ್ವಾದ ಮಕ್ಕಳ ಸೇವಾಶ್ರಮ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇವತ್ತು 15ನೇ ತಾರೀಕು ಅದು ವಿಜಯದಶಮಿ ದಿವಸ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸದಾ ಹೀಗೆ ಇರುತ್ತೆ. ಹಾಗೆ ನಾವು ಮಕ್ಕಳಿಗೆ ಏನೇನು ಸೇಫ್ಟಿ ಕೊಟ್ಟಿದ್ದೀವಿ, ಮಕ್ಕಳಿಗೆ ಏನೇನು ಫೆಸಿಲಿಟಿಗಳನ್ನ ಕೊಟ್ಟಿದ್ದೀವಿ ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ನಿಮಗೆ ತೋರಿಸ್ತಾ ಬರ್ತೀವಿ ನಮ್ಮ ಸೇವಾಶ್ರಮದ ಅಡುಗೆ ಮನೆ ಕಿಚನ್. ಸೊ ನೂತನ ಹಾಲು ಉಡಿಸೋದ್ರ ಮುಖಾಂತರ ನಾವು ಇವತ್ತು ಅದನ್ನ ಪ್ರಾರಂಭ ಮಾಡಿದ್ದೀವಿ. ಸೊ ಹಾಲು ಉಡಿಸ್ಕೊಂಡು ಲಕ್ಷ್ಮೀ ಪೂಜೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಇದೊಂದು ಸರ್ ಅಡುಗೆ ಮನೆ ಮುಂದೆ ಬಂದ್ರೆ ಮಕ್ಕಳು ಆಟ ಆಡೋಕ್ಕೆ ಆಟ ಆಡ್ತಾ ಆಡ್ತಾ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇದು ಸೇಫ್ಟಿ ಗ್ರಿಲ್ಗಳನ್ನು ನಾವು ಹಾಕ್ಸಿದ್ದೀವಿ. ಸೊ ಮಕ್ಕಳಿಗೆ ಏನೇನು ಸೇಫ್ಟಿ ಫೀಚರ್ಸ್ ಎಲ್ಲ ಬೇಕೋ ಅದನ್ನೆಲ್ಲನೂ ನಾವು ಫುಲ್ಫಿಲ್ಮೆಂಟ್ನ ಮಾಡಿದ್ದೀವಿ. ಮಕ್ಕಳ ರೂಮ್, ಇದು ಮಕ್ಕಳು ಮಲಗಕ್ಕೆ ಅಂತ ಮಾಡ್ರ ಅಂತಂದು ಎರಡು ಸಿಂಗಲ್ ಬೆಡ್ರೂಮ್ ಮನೆ ಹುಡುಗರಿಗೆ ಮತ್ತು ಎರಡು ಸಿಂಗಲ್ ಬೆಡ್ರೂಮ್ ಮನೆ ಹುಡುಗಿಯರಿಗೆ ಅಂತ ಸಪ್ರೇಟಾಗಿ ನಾವು ಮಾಡಿದ್ದೀವಿ. ಮತ್ತು ಅವರೇ ಅಂತಂದು ಎರಡು ಸಪ್ರೇಟ್ ಬಾತ್ರೂಮ್ ವಾಶ್ರೂಮ್ಸ್ಗಳೆಲ್ಲ ಇದೆ. ಆಟು ಬೆಡ್ ಅವ್ರು ಏನು ಬೇಕು ಎಲ್ಲ ಅನುಕೂಲಗಳನ್ನು ನಾವು ಮಾಡ್ಕೊಡ್ತೀವಿ. ಇನ್ನು ಇವಾಗ ಪ್ರಾರಂಭ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಿಂದ ಅವ್ರಿಗೆ ಅನುಕೂಲಗಳು ಮಕ್ಕಳಿಗೆ ಹೊಸದಾಗಿ ಎರಡು ಕಾಟು ಮತ್ತು ಬೆಡ್ಡು ಪಿಲ್ಲೋ ಚಾದರು ಈ ಥರದ್ದು ಎಲ್ಲ ವ್ಯವಸ್ಥೆಗಳನ್ನು ಅವ್ರಿಗೆ ಮನೆಯಲ್ಲಿ ಅವರಿದ್ದರೆ ಅವ್ರಿಗೆ ವ್ಯವಸ್ಥೆ ಇರ್ತಿತ್ತು ಅದಕ್ಕಿಂತಲೂ ತುಂಬ ಚೆನ್ನಾಗಿ ನಾವು ಇಲ್ಲಿ ಅವ್ರಿಗೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಹಾಗೆ ನಮಸ್ತೆ, ನನ್ನ ಹೆಸರು ಸುಮಿತ್ ಅಂತ, ಚಂದ್ರಶೇಖರ್ ಅಂತ. ಸರ್, ನಾವು ನೂತನವಾಗಿ ಏನು ಶಿಕ್ಷಣ ರಕ್ಷಣಾ ಫೌಂಡೇಶನ್ ಸಂಸ್ಥೆ ಅಡಿಯಲ್ಲಿ ಆಶೀರ್ವಾದ ಮಕ್ಕಳ ಸೇವಾಶ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಹಲಸನಹಳ್ಳಿ ನಿಯರ್ ಸರ್ಜಾಪುರ ಬೆಂಗಳೂರಲ್ಲಿ. ಸೊ ಇಲ್ಲಿ ಯಾವ ಥರ ಅಂತಂದರೆ ಶಿಕ್ಷಣ ವಂಚಿತರಾದಂಥ ಮಕ್ಕಳು, ಬಡ ಕುಟುಂಬಗಳಿಂದ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು, ಅಂದರೆ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ, ಅಥವಾ ಅಪ್ಪ ಇರಲ್ಲ ಅಮ್ಮ ಇರ್ತಾರೆ, ಅಮ್ಮ ಇರಲ್ಲ ಅಪ್ಪ ಇರ್ತಾರೆ, ಅವ್ರಿಗೆ ಎಜುಕೇಷನ್ ಸಿಗ್ತಾ ಇರಲ್ಲ, ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫ್ರೀ ಎಜುಕೇಷನ್ ಸಿಗ್ತಾ ಇದೆ, ಬುಕ್ಸ್ ಸಿಗ್ತಾ ಇದೆ, ಊಟ ಸಿಗ್ತಾ ಇದೆ, ಬಟ್ ಆದ್ರೂ ಅವರು ಸ್ಕೂಲ್ಗಳಿಗೆ ಬರ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಇವತ್ತು ಒಂದು ಪ್ಲೇಸಲ್ಲಿ ಇದ್ದಾಗ ಇನ್ನೊಂದು ಪ್ಲೇಸಲ್ಲಿ ಇರಲ್ಲ, ಬೇರೆ ಕೆಲಸದವರಾಗಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಕೂಲಿ ಕಾರ್ಮಿಕರಾಗಿರ್ಬೋದು, ಅವ್ರ ಮಕ್ಕಳಲ್ಲಿ ಎಜುಕೇಷನ್ ಸಿಗ್ತಾ ಇಲ್ಲ. ಅಂಥವ್ರಿಗೆ ಒಂದು ಶೆಲ್ಟರ್ ಕ್ರಿಯೇಟ್ ಮಾಡಿದ್ದೀವಿ ನಾವು, ಅಂಥವ್ರಿಗೂ ಎಜುಕೇಷನ್ ಸಿಗಬೇಕು. ಯಾಕಂದರೆ ಯಾವ ಮಗುವಲ್ಲಿ ಯಾವ ಥರ ಒಂದು ಟ್ಯಾಲೆಂಟ್ ಇರುತ್ತೆ ಅಂತ ಗೊತ್ತಿರಲ್ಲ. ಇವತ್ತು ಚಾ ಮಾಡ್ತಾ ಇರೋಂಥವ್ರು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಸೊ ಹಾಗೆ ಒಬ್ಬೊಬ್ಬರು ಮಗುವಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅಂಥ ಮಕ್ಕಳಿಗೆ ನಾವು ಅವ್ರಿಗೆ ಬೇಸಿಕ್ ನೀಡ್ಸ್ ಅಂತ ಏನಿದೆ, ಊಟ ವಸತಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅವ್ರಿಗೆ ಎಜುಕೇಷನ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಅವ್ರಿಗೆ ಪ್ರೊವೈಡ್ನ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ಕೆ ನಿಮ್ಮ ಒಂದು ಆಶೀರ್ವಾದ, ಸಹಕಾರ, ಸಹಾಯ ನಿಮ್ಮ ಬೇಕು ನಮಗೆ. ಸೊ ನಿಮ್ಮ ಕಡೆಯಿಂದ ನಮಗೆ ಸಹಾಯ. ಥ್ಯಾಂಕ್ ಯು.
ಓಕೆ ನಾವು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗಳಿಗೇನೆ ಕಳಿಸ್ತೀವಿ, ಶಿಕ್ಷಣ ಮಾತ್ರ ಸರ್ಕಾರಿ ಶಾಲೆಗಳಲ್ಲೇ ಅವ್ರಿಗೆ ಆಗುತ್ತೆ. ಅದನ್ನು ಶಿಕ್ಷಣನ ಬಿಟ್ಟು ಇಲ್ಲಿ ಏನು ಪಾಠಶಾಲೆ ಅಂತ ಇರುತ್ತೆ ಅಂದರೆ ಮನೆ ಹೋಮ್ವರ್ಕ್ ಅಂತ ಏನಿರುತ್ತೆ ಅದಾಗಿರ್ಬೋದು, ಮತ್ತು ಊಟ ವಸತಿ ಆಗಿರ್ಬೋದು, ಅವರಿಗೆ ಬಟ್ಟೆ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅದ್ರ ಪೂರ್ತಿನ ನಮ್ಮ ಸಂಸ್ಥೆ ಮುಖಾಂತರ ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಸೊ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನಂತಂದರೆ, ನಿಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ಆ ಥರ ಶಿಕ್ಷಣ ವಂಚಿತ ಮಗು ಕಂಡು ಬಂದರೆ ಅಂಥ ಮಕ್ಕಳನ್ನ ನಮಗೆ ನೀವು ಸಜೆಸ್ಟ್ ಮಾಡಿ, ಅಂದರೆ ಈ ಥರ ಬಂದು ನಾವೇ ಬಂದು ಮಗುನ ಇನ್ಸ್ಪೆಕ್ಷನ್ ಮಾಡಿಕೊಂಡು ಕರ್ಕೊಂಬರ್ತೀವಿ. ಸೊ ನಮ್ಮದು ಮೊಬೈಲ್ ನಂಬರ್ ಬಂದು 9538-5566-566. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, 9538-5566-566 ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಹಾಗೆ ನಿಮಗೇನಾದರೂ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಯೂಸ್ಡ್ ಥಿಂಗ್ಸ್ ಅಂತ ಇರುತ್ತೆ ಅದನ್ನು ಆಶ್ರಮಕ್ಕೆ ಕೊಡೋವಂಥದ್ದು ಒಂದು ಮನ್ಸ್ ಬಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಮಕ್ಕಳನ್ನ ನೋಡಿಬಿಟ್ಟು ನೀವು ಅದನ್ನು ನೀವು ಡೊನೇಟ್ ಮಾಡಿಬಿಡ್ಬೋದು. ಆ್ಯಂಡ್ ಅದ್ರದ್ದು ಯಾವುದೇ ಮಗುನ ಕಂಡು ಇಲ್ಲಿ ನೀವು ಸೇರಿಸ್ಬೋದು. ಹಾಗೆ ದಯಮಾಡಿ ಎಲ್ಲರೂ ಒಂದು ಸಲ ನಮಗೆ ಆಶ್ರಮಕ್ಕೆ ವಿಸಿಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಚೌಡಾರೆಡ್ಡಿ ಅಂತ, ನಾವು ಬಿ ಟಿ ಎಮ್ ಕಡೆಯಿಂದ ಬಂದಿದ್ದೀವಿ. ನಾವು ಸುಮ್ಮನೆ ಫ್ರೆಂಡ್ ಜೊತೆಯಲ್ಲಿ ಏನು ಒಂದು ನೋಡೋಣ ಅಂತ ನಾವು ಸುಧಾಕರ್ ರೆಡ್ಡಿ ಅವ್ರ ಜೊತೆ ಬಂದಿವೆ. ಇವರು ಚಂದ್ರಾರೆಡ್ಡಿ ಅವರು ಈ ಥರ ಮಾಡಿದ್ದೀವಿ ಅಂತ ಹೇಳಿದ್ರು, ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿ, ಇವತ್ತು 20-25 ಜನ ಮಕ್ಕಳಿದ್ದಾರೆ, ಇನ್ನೂ ಮುಂದಕ್ಕೆ ಇನ್ನೂ ಜಾಸ್ತಿ ಬೆಳವಣಿಗೆ ಮಾಡಬೇಕು ಅಂತ ನಮ್ಮ ಒಂದು ಆಸೆ. ಆ ದೇವರು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡಿಕೊಳ್ಳಿ. ವಿಶೇಷವಾಗಿ ಆಶೀರ್ವಾದ ಬಹಳ ಆತ್ಮೀಯರು. ನಾವು ಕಾರ್ಯಕರ್ತರ ಈ ಕಡೆ ಬಂದಾಗ ಚಂದ್ರನ್ ಗಿಡ ಬಜಾಗ ನಮ್ಮ ಚಂದ್ರನ್ ಅವರು, ಚಂದ್ರಾರೆಡ್ಡಿ ಅವರು ವಿಶೇಷವಾಗಿ ನಮಗೆ ಆತಿಥ್ಯವನ್ನು ನೀಡ್ತಾ ಇದ್ರು. ಅನೇಕ ಬಾರಿ ಹೇಳ್ತಾ ಇದ್ರು ನಾನೊಂದು ಆಶ್ರಮ ಮಾಡಬೇಕು, ಆಶ್ರಮ ಮಾಡಬೇಕು ಅಂತ ಹೇಳಿ. ಬಟ್ ಹಿರಿಯರಿಗೆ ಆಶ್ರಮ ಮಾಡ್ತಾರೆ ಅಂದ್ಕೊಂಡಿದ್ದೆ ನಾನು. ಆದರೆ ಮಕ್ಕಳಿಗೆ ವಿಶೇಷವಾಗಿ ನಾಲ್ಕು ದಿನ ಮುಂದೆ ನಾನೊಂದು ಮಕ್ಕಳಿಗೆ ವಿಶೇಷವಾದ ಆಶ್ರಮ ಮಾಡ್ತಾ ಇದ್ದೀನಿ, ಆಶ್ರಯ ಕೊಡ್ತಾ ಇದ್ದೀನಿ. ಆ ಕಾರ್ಯಕ್ರಮ ಬಂದೋಗ್ಬೇಕಂತ ಹೇಳಿದಾಗ ನಮ್ಮ ಚಂದ್ರನವರ ಕರೆ ಮೇರೆಗೆ ಬಂದಾಗ ಭಾಳ ನಿರ್ಜದ್ಯತವಾಗಿ ನಾನು ಅದಕ್ಕೆ ಆದಂಥ ಒಬ್ಬ ವ್ಯಕ್ತಿಯನ್ನು ನಿಯೋಜನೆ ಮಾಡಿದ್ದಾರೆ. ಏನು ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಅವನ ನಿಯೋಜನೆ ಮಾಡಿದ್ದಾರೆ. ನಮ್ಮ ಶಿವಪ್ಪ ಇದ್ದಾರೆ, ನನ್ನ ಭಾಗದ ಚೇರ್ಮನ್ ಆಗಿರ್ತಕ್ಕಂಥ ಮೊಮ್ಮಗ ಆಗಿದ್ದಾರೆ, ನಮ್ಮ ಗೌಡರು ಇದ್ದಾರೆ, ಶಿಲೋ ಸಚಿವರು ಇದ್ದಾರೆ, ಮತ್ತು ನಮ್ಮದು ಎಲ್ಲ ಮುಖಂಡರು ಇದ್ದಾರೆ. ಈ ಒಂದು ಆಶ್ರಮಗಳು ಅವಶ್ಯಕತೆ ಇದೆ ಅನಿಸ್ಲಿಲ್ಲ, ಆದರೂ ಆ ಮಕ್ಕಳನ್ನ ವಿಚಾರಿಸಿದಾಗ ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದೆ ಅಂತ ಕೇಳಿದಾಗ ಅದರಲ್ಲಿ ಒಂದು 50% ಮಕ್ಕಳು ಅವ್ರಿಗೆ ಯಾರೋ ಪೋಷಕರು ನೋಡ್ಕೊಂಡವ್ರು ಇಲ್ಲದೇ ಇರೋ ಮಕ್ಕಳು ಇದ್ದಾರೆ. ಕೆಲವು ಕಡೆ ತಂದೆ ಇಲ್ಲದಂಥ ಮಕ್ಕಳು, ಅದೇ ಅನಾಥ ಆಗಿದ್ದಂಥ ಮಕ್ಕಳನ್ನು ಸಹ ಸೇರಿಸ್ಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ, ವಸತಿ, ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡುವ ವ್ಯವಸ್ಥೆಯನ್ನು ನಮ್ಮ ಚಂದ್ರಣ್ಣವ್ರು ಮಾಡಿದ್ದಾರೆ. ಅವರಿಗೆ ಪ್ರಶ್ನೆಯನ್ನು ಮಾಡಿದಾಗ ಏನು ಹೀಗೆ ಮಾಡ್ತಾಯಿದೆ ಅಂತ ಹೇಳಿದಾಗ, ಇಲ್ಲ ನನಗೆ ಒಂದು ಕನಸಿತ್ತು, ಕೆಲವು ಮಕ್ಕಳಿಗೆ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಆಶ್ರಯ ಮಾಡಿಕೊಡ್ಬೇಕಂತೇಳಿ ಈ ದಿಕ್ಕಿನಲ್ಲಿ 100 ಮಕ್ಕಳನ್ನು ನಾನು ಸಾಕ್ತೇನೆ, ನಾನು ಸಾಕಬೇಕು.
ಅದು ಅಂತಿಮವಾಗಿ ನನ್ನ ಗುರಿ ಇದೆ ಅಂತೇಳಿ ಆ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ಆ ಚಂದ್ರನ್ ಅವ್ರಿಗೆ ಮತ್ತು ಅವರ ಧರ್ಮಪತಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಇಪ್ಪತ್ತೈದಿದೆ ಬೇರೆ ಕಡೆ ಅವರು, ಅದು ಇನ್ನ ಅಡ್ರೆಸ್ಗಳೆಲ್ಲ ನನಗಿಲ್ಲ ಗೊತ್ತಿಲ್ಲ ಅಂದ್ರೆ ನಾನು ಇವಾಗ ಬರ್ತಾ ಇದ್ದೀನಿ. 100 ಜನ ಸಾಕು, ಅದಕ್ಕೆ ನಮ್ಗೆ ಕೆಪಾಸಿಟಿ ಇದೆ. 100 ಜನ ಮಕ್ಕಳು ನಾವು ಸಾಕ್ತೀವಿ. ಸರ್ಕಾರದಿಂದ ನಿರೀಕ್ಷೆ ಮೇಲೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನೀವು ಮಕ್ಕಳು ಸಾಕೋದ್ರಲ್ಲಿ ಈ ಒಂದು ಆಶ್ರಮ ಮಾಡೋದು ಅಂತ ಒಂದು ಪರಿಕಲ್ಪನೆ ಯಾಕೆ ಬಂತು ಅನ್ನೋದು? ಯಾಕೆ ಬಂದ್ರು ಅಂದ್ರೆ ನಾನು ಇಲ್ಲಿ ಮಠಗಳು ಎಷ್ಟಿದೆಯೋ ಅಷ್ಟು ನೋಡಿದ್ದೀನಿ. ಮಠ ಎಲ್ಲಿದೆಯೋ ಅಲ್ಲಿ ಎಲ್ಲ ಹೋಗಿದ್ದೀನಿ. ಅವರೆಲ್ಲ ನೋಡ್ತಾ ನಾನೇ ಮಾಡಬೇಕು. ಚಿಕ್ಕದಾಗ 10 ಜನ ಮಕ್ಕಳು ಸಾಕೋಣ, ಸಾಕು ನೋಡೋಣ ಅಂತ ಮಾಡಿದ್ದೀನಿ ಸರ್. ಯಾರು ಇದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಲವ್ರಿಗೆ ಮಾತ್ರ ಒಂದು ಈ ಸಂದರ್ಭ ಒದಗಿ ಬರುತ್ತೆ. ಆ ಒಂದು ಇದನ್ನ ಚಂದ್ರಾರೆಡ್ಡಿ ಅವರು ಇವತ್ತು ಈ ಭಾಗದಲ್ಲಿ ಮಾಡಿದ್ದಾರೆ. ಒಂದು ಕಡೆ ಸರ್ಕಾರದ ಸ್ವಾಮಿಗಳಲ್ಲಿ ಇವತ್ತೇನು ಅನಾಥಾಶ್ರಮಗಳು ಬೇರೆ ಬೇರೆ ಇದೆ, ಅವೆಲ್ಲ ದುರುಪಯೋಗ ಆಗ್ತಾ ಇದೆ. ಆದರೆ ಇವತ್ತು ಅವರು ವೈಯಕ್ತಿಕವಾಗಿ ಒಂದು ದೊಡ್ಡ ಮಟ್ಟದ ಒಂದು ಶ್ರಮವನ್ನಾಗಿ ಇವತ್ತು 100 ಜನರ ಒಂದು ಅನಾಥ ಮಕ್ಕಳಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರೋದು ಇದಕ್ಕೂ ಇದೊಂದು ತುಂಬ ಹೃದಯ ತುಂಬಿ ಹೇಳುವಂಥ ಒಂದು ಸಂದರ್ಭ ಇದು. ಅದಕ್ಕೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಎಷ್ಟು ಮಕ್ಕಳನ್ನ ಮುಂದಿನ ದಿನಗಳಲ್ಲಿ? ಈಗಾಗಲೇ 25 ಮಕ್ಕಳು ಈಗ ಬೇರೆ ಬೇರೆ ಗುಲ್ಬರ್ಗ, ರಾಯಚೂರು ಆ ಭಾಗದಿಂದ ಬಂದಿರುವಂತಹ ಮಕ್ಕಳಿದ್ದಾರೆ. ಇನ್ನ ಸ್ಥಳೀಯವಾಗಿ 20 ಜನ ಈಗಾಗಲೇ ಅವರಿಗೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ಅನೇಕರು 100 ಜನದ ಕೆಪಾಸಿಟಿ ಇದೆ. ಬೇರೆ ಬೇರೆ ಕಡೆಯಿಂದ ತುಂಬಾ 100 ಜನ ಅವ್ರನ್ನೆಲ್ಲ ಸೇರಿಸುವ ಅವರಿಗೆ ವಿದ್ಯಾಭ್ಯಾಸ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ 5-11 ವರೆಗೂ ಒಬ್ಬರು ಚಂದ್ರಶೇಖರ್ ಅಂತ ಮತ್ತೆ ಇನ್ನೊಬ್ರು ಸುಮಿತ್ ಅಂತ ಹೇಳಿ ಒಂದಷ್ಟು ಜನ ಜೋಡಿಸ್ಕೊಂಡು ಅವ್ರ ಕಡೆಯಿಂದ ಮಾರ್ಗದರ್ಶನ ಕೊಡುವಂತ ಕೆಲಸ. ಅವ್ರ ಮಾರ್ಗದರ್ಶನ ಕೊಡ್ಬೇಕು ನಮಗೆ. ಅದೇ ಖಂಡಿತವಾಗ್ಲೂ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.